Prashant, what is this? ಇದುವರೆಗೂ ನಡೆದ ಗಲಭೆಗಳಲ್ಲಿ ಒಬ್ಬ ನಾಯಕನಾದರೂ ಸತ್ತಿದನಾ? ಇಲ್ಲ. ಸತ್ತವರು ಯಾರು? ನಿಮ್ಮಂತ ಸಾಮಾನ್ಯ ಜನರು. ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮಂದಿದ್ದಾಗೆ. ನಾವೆಲ್ಲ ಭಾರತೀಯರು. ಮಾನವೀಯತೆನ ಮರಿಬಾರ್ದು. ಶಾಂತಿ ಸೌಹಾರ್ದತೆನ ಸ್ಥಾಪಿಸಬೇಕು. ಗೊತ್ತಾಯ್ತಾ? ಕೆಂಪಯ್ಯನವರೇ, ರಿಯಲಿ ಯು ಆರ್ ಗ್ರೇಟ್. ಇಂಥ ಕ್ಲಿಷ್ಟವಾದ ಸಮಸ್ಯೆಯನ್ನ ಎಷ್ಟು ಬೇಗ ಬಗೆಹರಿಸ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಐ ಹ್ಯಾವ್ ಡನ್ ಮೈ ಡ್ಯೂಟಿ, ದಟ್ಸ್ ಆಲ್. ಬರ್ತೀನಿ. ಹಲಪ್ಪ ಯಾವನವನು ಲೈ ಹಾಲಪ್ಪ ಅಂತ ನನ್ನ ಹೆಸರಿಟ್ಟು ಕರೆಯೋನು. ಕೆಂಪಯ್ಯ IPS. ಕೆಂಪಯ್ಯ IPS, ನಿನ್ನ ಬಗ್ಗೆ ಬಹಳ ಕೇಳಿದ್ದೆ. ಆದರೆ ಇವತ್ತೇ ಮೊದಲನೇ ಸಲ ನಿನ್ನ ನೋಡ್ತಿರೋದು. ಪರವಾಗಿಲ್ಲ, ನೀನು ಇಲ್ಲಿಗೆ ಬಂದೇ ಬರ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಕೂಮು ಗಲ್ಬೆಗೆ ನಾನೇ ಕಾರಣ ಅಂತ ಹೇಳಿ ನನ್ನನ್ನು ಅರೆಸ್ಟ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ಯಾ ಅಲ್ಲ? ಎಸ್. ನಾನೊಬ್ಬ ರಾಜಕಾರಣಿ ಅನ್ನೋದನ್ನ ಮರ್ತ್ಬಿಟ್ಟ್ಯ? ನೀನು ರಾಜಕಾರಣಿ ಅಲ್ಲ, ರಾಜಕಾರಣಿ ವೇಷದಲ್ಲಿರೋ ಗೋಮುಖ ವ್ಯಾಘ್ರ. ಅನ್ನು ಏನು ಬೇಕಾದ್ರೂ ಅನ್ನು ಕೆಂಪಣ್ಣ. ಈ ದೇಶದಲ್ಲಿ ಎರಡೇ ಕಾಗೆ ಬೆಲೆ ಇರೋದು, ಒಂದು ಈ ಕಾದಿಗೆ, ಇನ್ನೊಂದು ಈ ಕಾಕಿಗೆ. ಈ ಕಾದಿ ದೇಶ ಆಳೋರು, ಈ ಕಾಕಿ ಕಾದಿ ಮಾತ್ರ ಕೇಳೋರು. ನಿನ್ನನ್ನ ಏನೂ ಮಾಡಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಹತ್ರ ಅಧಿಕಾರ ಇದೆ, ನನ್ನ ಹತ್ರ ಪವರ್ ಇದೆ. ಆ ಪವರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕೆ ಸರ್ಕಾರ ನಿನಗೂ ಪವರ್ ಕೊಟ್ಟಿದೆಯಲ್ಲ, ನಿನಗೂ ಅಧಿಕಾರ ಕೊಟ್ಟಿದೆಯಲ್ಲ. ಆ ಅಧಿಕಾರನ ಮಿಸ್ಯೂಸ್ ಮಾಡಿದೆ, ಈ ಕಡೆ ಯೂಸ್ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ, ನಾನು ಚೆನ್ನಾಗಿರ್ತೀನಿ, ದೇಶನೂ ಚೆನ್ನಾಗಿರುತ್ತೆ. ಆದ್ರೆ ಸಾಮಾನ್ಯ ಜನ ಹಾಳಾಗೋಗ್ಲಿ ಬಿಡು. ಅವ್ರನ್ನ ಉದ್ಧಾರ ಮಾಡ್ತೀವಿ, ಉದ್ಧಾರ ಮಾಡ್ತೀವಿ ಅಂತ ಹೇಳ್ಬೇಕ ಹೊರತು ಉದ್ಧಾರ ಮಾಡಕ್ ಹೋಗ್ಬಾರ್ದು. ಅವ್ರು ಉದ್ಧಾರ ಆಗ್ಬಿಟ್ರೆ ನಾವು ಕುನ್ನತ್ತೂರ್ಗ ಹೋಗ್ಬಿಟ್ಟು ಗುಡಿಸಲ್ ಹಾಕೊಂಡು ವಾಸ ಮಾಡ್ಬೇಕಾಗತ್ತೆ. ಇದೇ ರಾಜಕೀಯ ಸೂತ್ರ, ಅರ್ಥ ಆಗಿರ್ಬೇಕಲ್ಲ. ಮುಗಿತ ನಿನ್ ಭಾಷಣ ನೋಡು. ಈಗ ನೀನಾಗ ನೀನೇ ಬಂದು ಜೀಪಲ್ಲಿ ಕೂತ್ಕೋತೀಯ? ಇಲ್ಲ, ನಾನಿಷ್ಟು ಹೇಳಿದ ಮೇಲೂ ನನ್ನ ಮಾತನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ನಿನ್ನ ಕರ್ಮ. ಹೋಗ್ಲಿ, ನನ್ನ ಅರೆಸ್ಟ್ ಮಾಡಕ್ಕೆ ಅರೆಸ್ಟ್ ವಾರಂಟ್ ಇದೆಯಾ? ಇಲ್ಲ. ಇಲ್ಲ, ವಾರಂಟ್ ಇಲ್ದೆ ವಾಚ್ಮನ್ ನನ್ನ ಹೇಗೆ ಒಳಗೆ ಸೇರ್ತಾ? ವಾಚ್ಮನ್ ಸಾಹೇಬ್, ನಾನ್ ಕರೆದಿದ್ದು ವಾಚ್ಮನ್. ಯಾಕೆ ಸಾಹೇಬ್ರೆ? ಆಚೆ ಹೋಗಕ್ಕೆ ಸಾಹೇಬರಿಗೆ ಮೇನ್ ಗೇಟ್ ತೋರ್ಸಕ್ಕೆ. ಆಯ್ತು ಸಾಹೇಬ್. ಅಲ್ಲಪ್ಪ ಕೂಗ್ಬೇಡ, ನನಗೂ ಕಾನೂನು ಗೊತ್ತಿದೆಯಪ್ಪ. ನನ್ನ ಪರ್ಮಿಷನ್ ಇಲ್ದೆ ಒಳಗ್ ಬಂದು ಗಲಾಟಿ ಮಾಡ್ತಿದ್ಯಾ ಅಂತ ನಿನ್ನ ಟ್ರಸ್ಟ್ ಬಸ್ ಅಲ್ಲಿ ಚಾರ್ಜ್ ಮಾಡಿಸ್ಬಿಡ್ತೇನೆ. ಗೆಟ್ ಔಟ್.
I say get up. ಐದನೇ ವಯಸ್ಸಿಂದನು ಗರಡಿ ಮಣ್ಣಲ್ಲಿ ಉರುಳಾಡಿರೋ ಮೈಯಮ್ಮ ಇದು. ನಿನ್ನಂತ ಕದಿವನ ಹಿಡಿಯಕ್ಕೆ ಅಂತಾನೆ ಸರ್ಕಾರ ನನಗೂ 3 ವರ್ಷ ಟ್ರೈನಿಂಗ್ ಕೊಟ್ಟಿರೋ ಕೈಯಮ್ಮ ಇದು. ಇದುವರೆಗೂ ಯಾವ ಕಾಕಿಗೂ ನನ್ನ ಮೈ ಮುಟ್ಟಷ್ಟು ಧೈರ್ಯ ಬಂದಿಲ್ಲ. ಕೆಂಪಣ್ಣ ಮೆಚ್ಚಿದೆ, ನಿನ್ನ ಧೈರ್ಯ ಕರ್ತವ್ಯ ನಿಷ್ಠೆನ ಮೆಚ್ಚಿದೆ. ನಿಮ್ಮ ಮೆಚ್ಚುಗೆಗೆ ನನ್ನ ಥ್ಯಾಂಕ್ಸ್. ನನ್ನ ಪವರ್ ನಿನಗಿನ್ನೂ ಗೊತ್ತಿಲ್ಲ. ಒಂದು ಸಲ ನಾನು ಫೋನ್ನ ತಿರುಗಿಸಿದ್ರೆ ನೀನು ಎಲ್ಲಿ ತಿರುಗಿ ಎಲ್ಲೋಗಿ ಬೀಳ್ತಿ ಅಂತ ನಿನಗೆ ಗೊತ್ತಾಗಲ್ಲ. ನನಗೆ ಗೊತ್ತು ನಾನು ಎಲ್ಲೋಗಿ ಬೀಳ್ತೀನಿ ಅಂತ. ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಅದು ಟ್ರಾನ್ಸ್ಫರ್? ಟ್ರಾನ್ಸ್ಫರ್ ಅನ್ನೋದು ಈ ಕೆಂಪೈನಿಗೆ ಸರ್ವೇ ಸಾಧಾರಣ. ಕರ್ತವ್ಯನ ದೇವರು ಅಂತ ನಂಬಿರೋನು ನಾನು. ಈಗ ನೀವು ಊರಲ್ಲಿ ಸೃಷ್ಟಿ ಮಾಡೋ ಕೋಮುಗಲ್ಲಿ ತಣ್ಣಗಾಗಬೇಕಾದ್ರೆ ನಿಮ್ಮ ಕೈಗೆ ನಾನು ಬೇಡಿ ಹಾಕಲೇಬೇಕು, ತಗೊಂಡೋಗಿ ಅವ್ರ ಮುಂದೆ ನಿಲ್ಲಿಸಲೇಬೇಕು, ನೀವು ಕಂಬಿ ಎಡಿಸಲೇಬೇಕು. ನಿನ್ನ ಬೇಡಿಗಾಗ್ಲಿ, ನಿನ್ನ ಲಾಟಿಗಾಗ್ಲಿ, ನಿನ್ನ ಜೈಲಿಗಾಗ್ಲಿ ಹೆದರೋನಲ್ಲ ನಾನು. ಒಬ್ಬ ರಾಜಕೀಯ ವ್ಯಕ್ತಿ ಎಷ್ಟು ಸಲ ಜೈಲಿಗೆ ಹೋಗಿ ಬರ್ತಾನೋ ಅಷ್ಟೇ ಗೌರವ ಅವನಿಗೆ ಬೆಳೆಯುತ್ತೆ. ನೋಡು, ಇಷ್ಟೆಲ್ಲ ನಾನು ಮಿನಿಸ್ಟರ್ ಆಗೋನು, ನನಗೆ ಅಧಿಕಾರ ಬೇಕು, ನನಗೆ ಪವರ್ ಬೇಕು. ಅದನ್ನ ಹಾಳು ಮಾಡೋಕೆ ಹೋಗ್ಬೇಡ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಹೊರಟೋಗ. ನನ್ನನ್ನು ಕಣಕ್ಬೇಡ, ನೀನು ನನ್ನನ್ನು ಕಣಕ್ಬೇಡ. ಹೋಗಮ್ಮ ಹೋಗು ಹೋಗು. ಕೆಂಪಣ್ಣ, ನಾನು ಹೊರಟು, ನೀನು ಸೂಕ್ಷ್ಮ. ಓಕೆ ನಡಿ, ಕಮ್ ಆನ್. ಅಯ್ಯೋ ಎಂತದ ಸಾರು, ಮಂಡಿ ಬಿಸಿಯಾಗುವಂತ ಕೆಲಸ ಮಾಡ್ಬಿಟ್ರಲ್ಲ, ಹಾಲಪ್ಪನವರನ್ನು ಅರೆಸ್ಟ್ ಮಾಡುವುದೇ? ನಿಮಗೆ ನೆತ್ತಂಗಡಿನೇ ಸರ್. ಅರೆಸ್ಟ್ ಮಾಡುವುದಕ್ಕೆ ಮುಂಚೆ ನನ್ನೊಂದು ಮಾತು ಕೇಳಬಾರ್ದು? ಅಡ್ವೈಸ್ ಮಾಡ್ತಿದ್ವಲ್ಲ, ನಿಮಗೆ ಊರಿಗೊಂದು ಟಿಕೆಟ್ ಬುಕ್ ಮಾಡ್ಲೆ, ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಲಾ. ಓಕೆ ಸರ್, ನೋಡ್ರಿ